ಎಚ್ ಡಿ ಆರ್ ಏನಕ್ಕೆ ನಮಸ್ಕಾರ ನನ್ನ ಪವನ್ ನೀವು ನೋಡ್ತಿದ್ದೀರಾ ಪವನ್ ಟೆಕ್ ಇನ್ ಕನ್ನಡ ಫ್ರೆಂಡ್ಸ್ ನಮ್ಮ ಕ್ಯಾಮ್ರಾಗಳಲ್ಲಿ ಎಲ್ಲ ಫೋನಲ್ಲೂ ಹೆಚ್ ಡಿ ಆರ್ ಬೇಸಿಕ್ ಬೇಸಿಕ್ಕಾಗಿ ಹೆಚ್ ಡಿ ಆರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ನನ್ನ ಪವನ್ ನೀವು ನೋಡ್ತಿದ್ದೀರಾ ಪವನ್ ಟೆಕ್ ಇನ್ ಕನ್ನಡ ಫ್ರೆಂಡ್ಸ್ ಎಚ್ ಡಿ ಆರ್ ಅಂದರೆ ಏನಿಲ್ಲ ಹೈ ಡೈನಮಿಕ್ ರೇಂಜ್ ಅಂತ ಇದು ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂದರೆ ಒಂದು ಸೈಡಿಂದ ನಮ್ಮ ಫೇಸ್ಗೆ ಇಲ್ಲ ನಾವು ಯಾವುದಾದ್ರೆ ಆಬ್ಜೆಕ್ಟ್ ಫೋಟೋ ತೆಗಿಬೇಕಂದ್ಕೊಂತಿದ್ದೀವೋ ಅದರ ಮೇಲೆ ಒಂದು ಸೈಡಿಂದ ಸನ್ಲೈಟು ಫೋಕಸ್ ಆಗ್ತಿರುತ್ತೆ ಇಲ್ಲ ಲೈಟಿಂಗ್ ಫೋಕಸ್ ಆಗ್ತಿರುತ್ತೆ ಆವಾಗ ಫೋಟೋಸ್ ಒಂದು ಸೈಡ್ ಡಾರ್ಕ್ ಸನ್ಲೈಟ್ ಎಕ್ಸ್ಪ್ಲೋರ್ ಆಗಿ ನೀಟಾಗಿ ಬರುತ್ತೆ ಪ್ಲಸ್ ಲೈ ಒಂದು ಸೈಡ್ ಫುಲ್ ಏನೂ ಕಾಣಿಸ್ತಿರಲ್ಲ ಅಂಥ ಟೈಮಲ್ಲಿ ನಮಗೆ ಈ ಎಚ್ ಡಿ ಆರ್ ಮೋಡ್ ಯೂಸ್ ಆಗುತ್ತೆ ಎಚ್ ಡಿ ಆರ್ ಮೋಡ್ ಆನ್ ಆಗೋದ್ರಿ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಟ್ ಎ ಟೈಮ್ ತ್ರೀ ಆರ್ ಫೋರ್ ಫೋಟೋ ಕ್ಲಿಕ್ ಮಾಡಿ ಅದನ್ನು ಕಂಬೈನ್ ಮಾಡಿ ನಮ್ಗೆ ತೋರಿಸುತ್ತೆ ಇದರಿಂದ ನಮ್ಮ ಫೋಟೋ ಸ್ಯಾಂಪಲ್ಸು ಇಂಥ ಟೈಮಲ್ಲಿ ಯೂಸ್ ಆಗುತ್ತೆ ಎಚ್ ಡಿ ಆರ್ ಮೋಡ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಎರಡು ಸ್ಯಾಂಪಲ್ ತೋರಿಸ್ತೀನಿ ನೋಡಿರಿ ಮೇಲ್ಗಡೆ ಇರೋ ಫೋಟೋನಲ್ಲಿ ಡೋರ್ ಸೈಡಿಂದ ಸನ್ಲೈಟ್ ಬೀಳ್ತಿದೆ ಅದರಲ್ಲಿ ಬ್ಯಾಕ್ ಸೈಡ್ ಇರೋದು ಏನೂ ನಮ್ಗೆ ಕಾಣಿಸ್ತಿಲ್ಲ ಕೆಳಗಡೆ ಇರೋ ಫೋಟೋನಲ್ಲಿ ಎಚ್ ಡಿ ಆರ್ ಮೋಡ್ ಆನ್ ಮಾಡಿ ಫೋಟೋ ಕ್ಲಿಕ್ ಮಾಡಿ ಇದರಲ್ಲಿ ನೋಡಿರಿ ಬ್ಯಾಕ್ ಸೈಡ್ ಆ್ಯಂಡ್ ಡೋರ್ ಸನ್ಲೈಟ್ ಬೀಳ್ತಿರೋ ಸೈಡು ಸೇಮ್ ಫೋಟೋ ಕ್ಲಿಕ್ ಆಗಿರುತ್ತೆ ಇಂಥ ಟೈಮಲ್ಲಿ ನಮಗೆ ಎಚ್ ಡಿ ಆರ್ ಮೋಡ್ ಯೂಸ್ ಆಗುತ್ತೆ ನಿಮಗೆ ಮತ್ತಷ್ಟು ಸ್ಯಾಂಪಲ್ ತೋರಿಸ್ತೀನಿ ನೋಡ್ರಿ ಎಚ್ ಡಿ ಆರ್ ಮತ್ತು ನಾರ್ಮಲ್ ನಾರ್ಮಲ್ ಮೋಡಲ್ಲಿ ತೆಗ್ದಿರೋ ಫೋಟೋಗಳು ವ್ಯತ್ಯಾಸ ನೀವೇ ಗಮನಿಸ್ಬೋದು ಫ್ರೆಂಡ್ಸ್ ನಮಗೆ ಎಚ್ ಡಿ ಆರ್ ಮೋಡಿಂದ ಕಲರ್ ಫಿಲ್ಟರ್ಸ್ ಆಗಿ ನೀಟಾಗಿ ಕ್ಲೀನಾಗಿ ಕ್ಲೀನಾಗಿ ಫೋಟೋಸ್ ಬರುತ್ತೆ ಏನಂದರೆ ಲೈಟಿಂಗ್ ಒಂದು ಸೈಡ್ ಓವರ್ ಎಕ್ಸ್ಪೋಸಲ್ಲಿದ್ದು ಇನ್ನೊಂದು ಸೈಡು ಲೈಟಿಂಗ್ ಇಲ್ಲ ಅಂದಾಗ ಈ ಎಚ್ ಡಿ ಆರ್ ಮೋಡ್ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಫೋರ್ ಹಂಡ್ರೆಡ್ ಸಮಥಿಂಗ್ ಪೀಪಲ್ಸ್ ಯೂನೀಕಾಗಿ ವಾಚ್ ಮಾಡ್ತಿದ್ದಾರೆ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಾಸ್ತಿ ಫಿಫ್ಟಿ ಒನ್ ಪರ್ಸೆಂಟ್ ಪೀಪಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಿದ್ದಾರೆ ಪ್ಲಸ್ ಫಾರ್ಟಿ ಏಟ್ ಪರ್ಸೆಂಟ್ ಮೆಂಬರ್ಸ್ ಅನ್ಸಬ್ಸ್ಕ್ರೈಬಲ್ಲೇ ಇದ್ದು ನಮ್ಮ ವೀಡಿಯೋಸ್ ನೋಡ್ತಿದ್ದಾರೆ ನಮ್ಮ ವೀಡಿಯೋಸ್ ಯಾರ್ಯಾದ್ರೂ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ದಿಸ್ ಪಾವನ್ ಸೈನಿಗೆ ಬಾಯ್ ಬಾಯ್ ನಾವು